ತೆಂಗು ತೋಟ ಬೆಂಕಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಪರಶುರಾಂಪುರ ಸಮೀಪದ ಸಿದ್ದೇಶ್ವರನ ದುರ್ಗ ಗ್ರಾಮದ ಹೊರವಲಯದಲ್ಲಿ ವಲಯದಲ್ಲಿ ತೆಂಗು ಅಡಿಕೆ ತೋಟಕ್ಕೆ ಯಾರೋ ಕಿಡಿಗೇಡಿಗಳಿಂದ ಬೆಂಕಿ ಬೆಂಕಿ ಹಚ್ಚಿದ ಪರಿಣಾಮ ಸುಟ್ಟು ನಾಶವಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದೆ ಸೈಧೇಶ್ವರ ದುರ್ಗ ಗ್ರಾಮದ ಶಕುಂತಮ್ಮ ದೇವೇಂದ್ರಪ್ಪ ಅವರ ಸರ್ವೆ ನಂಬರ್ ನಲವತ್ತರ ಒಂದು ಎಕರೆ ಭೂಮಿಯಲ್ಲಿ ಒನ್ನೂರ ಮೂವತ್ತು ತೆಂಗು ಆರುನೂರು ಅಡಿಕೆ ವಿವಿಧ ಜಾತಿಯ ಮರಗಳು ಇದ್ದವು ದುರಾದೃಷ್ಟವೆಂಬಂತೆ ಯಾರೋ ಸಹಿಸದ ಗಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಸ್ವಲ್ಪ ಹೊತ್ತಿಗೆ ದಟ್ಟಣೆ ಇಳಿ ತೋಟವೆಲ್ಲ ಆವರಿಸಿಕೊಂಡಿದೆ ಇನ್ನು ನೀರು ಹಾಯಿಸಲು ಅಳವಡಿಸಿದ್ದ ಹನಿ ನೀರಾವರಿ ಪೈಪ್ಗಳು ಡ್ರಿಪ್ ಪೈಪ್ಗಳು ಸುಟ್ಟು ಕರಕಲಾಗಿವೆ ಅಲ್ಲದೆ ಕೃಷಿ ಚಟುವಟಿಕೆಗೆ ಇಟ್ಟಿದ್ದ ಯಂತ್ರೋಪಕರಣಗಳು ಸುಟ್ಟು ಕರಕಲಾಗಿವೆ ರೈತನ ಫಸಲು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಜಮೀನಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಕುರಿಗಾಯಿಗಳು ತೋಟದ ಮಾಲೀಕರಿಗೆ ತಿಳಿಸಿದ್ದಾರೆ ಅವರು ಬರುವಷ್ಟೊರತ್ತಿಗೆ ಆರ್ತ ತೋಟ ಆವರಿಸಿ ಸುಟ್ಟಿತ್ತು ನಂತರ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಈ ದುರ್ಘಟನೆ ಪರಿಣಾಮ ಸುಮಾರು ಹತ್ತು ಲಕ್ಷ ಮೌಲ್ಯದ ಆಸ್ತಿ ನಷ್ಟವಾಗಿದೆ ರೈತ ಕೈ ಸಾಲ ಮಾಡಿಕೊಂಡು ಪೋಷಿಸಿಕೊಂಡು ಬಂದಿದ್ದ ತೋಟ ಬೆಂಕಿಗೆ ಆಹುತಿಯಾಗಿದೆ ಅಲ್ಪ ಸ್ವಲ್ಪ ಮರಗಳು ಮಾತ್ರ ಉಳಿದುಕೊಂಡಿವೆ ಎನ್ನಲಾಗಿದೆ ಅವು ಕೂಡ ಬಿಸಿಯ ತಾಪಕ್ಕೆ ಕಮರಿವೆ ಎಂದು ಮಾಲೀಕ ದೇವೇಂದ್ರಪ್ಪ ಅಳಲಾಗಿದೆ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ತಾಲೂಕಿನ ಶಾಸಕರು ನಿಮ್ಮ ನಷ್ಟವನ್ನ ಕಂಡು ಸೂಕ್ತ ಪರಿಹಾರ ಕೊಡಿಸುತ್ತೇವೆ ಈ ಬೆಂಕಿ ಅವಘಡ ಕಿಡಿಗೇಡಿಗಳ ಕೆಲಸನೋ ಪ್ರಕೃತಿಯ ತಾಪಮಾನವೂ ತಿಳಿಯದಾಗಿದೆ ಮೌನೇಶ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳ್ಳಕೆರೆ